ಎಲ್ಲರೂ ನಮಸ್ಕಾರ. ಡಾಕ್ಟರ್ ವಿಶ್ವನಾಥ್ ಅಂತೇಳಿ, ಯೋಗನ ಬೆಟ್ಟ ಚಿತ್ರದುರ್ಗ. ಇವತ್ತಿನ ಒಂದು ವಿಷಯ ಏನು ಅಂದರೆ, ಒಂದು ಸೇಬು ಹಣ್ಣನ್ನು ತಿನ್ನೋದ್ರಿಂದ ಆಗೋ ಪರಿಣಾಮ ಏನು ಅಂತೇಳಿ. ನೋಡಿ, ಸೇಬು ಅದು ಆಕಾರ ನೋಡಿದ್ದೀರಾ, ಹೃದಯದ ಥರ ಇರುತ್ತೆ ಸೇಬು. ಆ ಸೇಬನ್ನು ನಾವು ದಿನದಲ್ಲಿ ಒಂದನ್ನು ಬಳಸೋದ್ರಿಂದ ಅದರಲ್ಲಿರೋ ಪೋಷಕಾಂಶಗಳು, ಅದರಲ್ಲಿರೋ ಎನ್ಸೈಮ್ಸ್ಗಳು, ಅದರಲ್ಲಿರೋ ವಿಟಮಿನ್ಸ್ಗಳು, ಕೆಲವು ಅಂಶಗಳು ಎಲ್ಲ ನಮ್ಮ ಶರೀರಕ್ಕೆ ಪೂರಕವಾಗಿರುತ್ತೆ. ಸಿಪ್ಪೆಯಿಂದ ಹಿಡಿದು ಬೀಜದವರೆಗೂ ಸೇಬನ್ನು ತಿನ್ನಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಆ ಒಂದು ಸೇಬಿನ ಬೀಜದಲ್ಲಿ ವಿಟಮಿನ್ B17 ಅನ್ನೋ ಅಂಶ ಇದೆ. ಅದು ಏನು ಮಾಡುತ್ತೆ ಅಂದರೆ, ನಿಮ್ಮ ಕ್ಯಾನ್ಸರನ್ನು ತಡೆಯುತ್ತೆ. ಆ ಸಿಪ್ಪೆ ತೆಗೆದು ತಿಂತಾ ಇರ್ತಾರೆ ಕೆಲವರೆಲ್ಲ ಸೇಬಿನ ಸಿಪ್ಪೆ. ಯಾಕೆಂದರೆ ಸೇಬಿನ ಸಿಪ್ಪೆ ತೆಗಿಬಾರ್ದು, ಅದು ಚರ್ಮಕ್ಕೆ ಹೊಳಪನ್ನು ಕೊಡುವಂಥದ್ದು, ಚರ್ಮವನ್ನು ನಮ್ಮ ಮೃದುವಾಗಿಡುತ್ತೆ, ಚರ್ಮವನ್ನು ಬಿರುಕು ಬಿಡಿಸೋದಿಲ್ಲ, ಸುಕ್ಕುಗಡಿಸೋದಿಲ್ಲ. ಹಾಗಾಗಿ ಸೇಬನ್ನು ಚೆನ್ನಾಗಿ ಉಪ್ಪು ನೀರಲ್ಲಿ ಅಂದರೆ ಹುಣಸೆ ನೀರಲ್ಲಿ ತೊಳೆದುಬಿಟ್ಟು ಅದನ್ನು ಸಿಪ್ಪೆ ಸಮೇತ ಬಳಸೋದು ಒಳ್ಳೆಯದು. ಜೊತೆಗೆ ಬೀಜವನ್ನು ಕೂಡ ಸೇರಿಸ್ಕೊಂಡು ತಿನ್ನೋದ್ರಿಂದ ನಮಗೆ ಹೆಚ್ಚು ಪೋಷಕಾಂಶ ನಮ್ಮ ರಕ್ತದಲ್ಲಿ ಸೇರುತ್ತೆ, ಆರೋಗ್ಯವಾಗಿ ಇಡಲಿಕ್ಕೆ ಅವಕಾಶ ಆಗ್ತದೆ. ಜೊತೆಗೆ ಇದರಲ್ಲಿ ನಮಗೆ ಹೃದಯಕ್ಕೆ ಬೇಕಾದಂಥ ಅಂಶ ಇದೆ. ಹೃದಯ ಚೆನ್ನಾಗಿರಬೇಕು, ಹೃದಯ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ, ಹೃದಯದ ಒಂದು ತೊಂದರೆ ಬರಬಾರ್ದು ಅಂದರೆ ದಿನಕ್ಕೆ ಒಂದು ಸೇಬನ್ನು ಬಳಸಲೇಬೇಕು. ಹಾಗಾಗಿ ಈ ಸೇಬನ್ನು ಬಳಸೋದ್ರಿಂದ ನಮಗೆ ಹೃದಯ ಒಂದೇ ಅಲ್ಲ, ನಮಗೆ ಮಾನಸಿಕವಾಗಿ ಹಿತವನ್ನು ಕೊಡ್ತಾ ಇದೆ. ಮನಸ್ಸಿಗೂ ಕೂಡ ಇದು ಅಂದರೆ ಪ್ರಫುಲ್ಲತೆ ಅಂದರೆ ಮನಸ್ಸನ್ನು ಉತ್ಸುಕತೆಗೊಳಿಸುತ್ತೆ, ಪಾಸಿಟಿವ್ ಥಿಂಕ್ ಮಾಡೋಂಗೆ ಮಾಡುತ್ತೆ, ಖುಷಿಯಾಗಿಡುತ್ತೆ. ಒಬ್ಬ ಮನುಷ್ಯ ಏನಾದ್ರೂ ಒಂದು ಕೆಲಸ ಮಾಡಬೇಕು ಅಂದರೆ ಅವನಿಗೆ ಇಂಪ್ರೆಸ್ ಉತ್ಸುಕತೆ ಬರಬೇಕು. ಈ ಉತ್ಸುಕತೆ ಬರಬೇಕು ಅಂದರೆ ಈ ಒಂದು ಅಂಶ ಇರುವಂಥ ಒಂದು ಫಲವನ್ನು ತಿನ್ನಬೇಕು ಅಂದರೆ ಸೇಬು. ಈ ಸೇಬ್ನಲ್ಲಿ ನಮಗೆ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ನಮ್ಮ ಹೃದಯಕ್ಕೆ ಬೇಕಾದಂಥ ಒಳ್ಳೆ ಅಂಶ ಇದೆ. ಹಾಗಾಗಿ ದಿನಕ್ಕೆ ಒಂದು ಸೇಬನ್ನು ತಿನ್ನೋದ್ರಿಂದ ಡಾಕ್ಟರಿಂದ ದೂರ ಇರಬಹುದು, ಆಸ್ಪತ್ರೆಯಿಂದ ದೂರ ಇಡ್ಬೋದು ನಮ್ಮನ್ನು ಇರ್ಬೋದು, ಮೆಡಿಸಿನಿಂದ ದೂರ ಇರ್ಬೋದು. ಹಾಗಾಗಿ ಹೃದಯದ ಸಮಸ್ಯೆ ಆಗಲಿ, ನರಗಳ ಸಮಸ್ಯೆ ಆಗಲಿ, ಕ್ಯಾನ್ಸರ್ ಆಗಲಿ, ಇನ್ನಿತರೆ ತೊಂದರೆ ಆಗಲಿ, ಅಕಸ್ಮಾತ್ ಗ್ಯಾಸ್ಟ್ರಿಕ್ ಆಗಲಿ, ಇವುಗಳನ್ನೆಲ್ಲ ತಡೆಗಟ್ಟಲಿಕ್ಕೆ ದಿನಕ್ಕೆ ಒಂದು ಸೇಬನ್ನು ನಾವು ಬಳಸೋದು ಅತ್ಯುತ್ತಮ. ಸೇಬಿನಲ್ಲಿ ಯಾವುದು ಅಂಶವನ್ನು ಬಿಡಬಾರ್ದು, ಎಲ್ಲದೂ ಸೇರಿಸಿ ತಿನ್ನಬೇಕು. ಹಾಗಾಗಿ ದಿನಕ್ಕೆ ಒಂದು ಸೇಬನ್ನು ತಿಂದು ನಿಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.